ಸಂಭಾವನೆ ಇಸ್ಕೊಳ್ದೇ ಕೆಲಸ ಮಾಡಿದ್ರೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದೆಲ್ಲ ಹೇಗೆ? ಒಂದು ರೂಪಾಯಿ ಇಸ್ಕೊಂಡಿಲ್ಲ ಅವರು, ಒಂದು ರೂಪಾಯಿ ಇಸ್ಕೊಂಡಿಲ್ಲ ಸಿನಿಮಾ ಮಾಡೋಕ್ಕೆ. ನಾನು ಪವನ್ ಮೇಲೆ ಗೊತ್ತಾಗ್ಬಿಟ್ಟು ಅವರೇ ನನಗೆ ಡೇಟ್ ಕೊಟ್ಟು ಸಿನಿಮಾ ಮಾಡಿದರು. ಅವಾಗ ಅದನ್ನೇ ತೋಟ, ಈಗಿನ ಟೀನೇಜ್ ತೋಟದೆಲ್ಲ ಅದೇ ಜಾಸ್ತಿ ಪಿಕ್ಚರ್ ಗಿಫ್ಟ್ ಅವ್ರಿಗೆ ಮಾಡಿದ್ವಿ. ಸರ್, ಅವರ ಒಡನಾಟ ನಿಮ್ಮ ಅವರ ಒಡನಾಟ ತುಂಬ ವರ್ಷದಿಂದ ಇದೆ. ಸೊ ನಿಮ್ಮ ಅವರ ಬಾಂಧವ್ಯ ಹೇಗಿರುತ್ತೆ ಮನೇಲಿ, ಸೀಕ್ರೆಟ್ ಏನಾದರೂ ಹೇಳ್ಬೋದು? ಇಲ್ಲ ಸರ್, ಏನಂತ ಸೀಕ್ರೆಟ್ ಇಲ್ಲ. ನಾವು ಈಗ ಹೆಂಗೆ ಜನರಲ್ ಆಗದವೋ ಅದೇ ತರ್ತೇವೆ. ಏನೇ ಇದ್ರೂ ನಮ್ಗೆ ಹೇಳ್ತಾರೆ ಪಾಪ ಅವರು, ಏನೇ ಸಮಸ್ಯೆ ಇದ್ರೂ ಹೇಳ್ತಾರೆ. ನಂದೇನು ಸಮಸ್ಯೆ ಇದ್ರೆ ಹೇಳ್ತೇನೆ ಅವ್ರಿಗೆ. ಒಂದು ಒಳ್ಳೆ ಸ್ನೇಹಿತರಕ್ಕಿಂತ ಒಂದು ಫ್ಯಾಮಿಲಿ ಫ್ರೆಂಡ್ ನಾನು. ಅವ್ರದ್ದು ಡಿ ಬಾಸ್ ಹೆಂಗಂದರೆ, ಅವ್ರದ್ದು ವರ್ಡ್ ಮುಂದೆ ಚೆನ್ನಾಗಿದೆ ನೋಡಿ, ಚಾಲೆಂಜಿಂಗ್ ಸ್ಟಾರ್ ಅಂತ. ಅವ್ರು ಏನೇ ಚಾಲೆಂಜಿಂಗ್ ಬಂದರೂ ಸ್ಟಾರು, ಅವರು ಚಾಲೆಂಜಿಂಗ್ ಸ್ಟಾರೇ ಅಂದರೆ ಚಾಲೆಂಜ್ ತಾಂತಾರೆ. ಏನೇ ಒಂದು ಕೆಲಸ ಇರಲಿ ಚಾಲೆಂಜ್ ತಾಂತಾರೆ. 100% ಅವ್ರು 25 ಅನುಭವ ಇದೆ, ಅವ್ರು ಒಳ್ಳೇದಾಗುತ್ತೆ. ಸರ್, ನಾನು ಡೇ ಒನ್ನಲ್ಲಿ ಚಿತ್ರರಂಗ ಬಂದಾಗ, ದರ್ಶನ್ ಚಿತ್ರರಂಗ ಬಂದಾಗ ಡೇ ಒನ್ನಿಂದ ನನಗೆ ನನ್ನ ಫ್ರೆಂಡು, ಅಂದರೆ ಫಸ್ಟ್ ಸಿನಿಮಾಗೆ ಬಂದಾಗ ಅವತ್ತಿನ ಫ್ರೆಂಡು. ಅವತ್ತು ಇವತ್ತಿಗೆ ಏನು ಚೇಂಜ್ ಆಗಿಲ್ಲ. ಇವತ್ತು ನಾನು ಕರಿತೇನೆ ಮಚ ಅಂದರೆ ಬಾರ ಮಚ ಅಂತ ಕರಿತಾನೆ. ಇವತ್ತು ಅವ್ನು ಸೂಪರ್ ಸ್ಟಾರ್ ಆಗಿದ್ರು, ಯಾವುದೇ ಕಾರಣ ಚೇಂಜ್ ಆಗಿಲ್ಲ. ಅಂದರೆ ಆ ಮುಂಚೆ ಏನಂತಂದರೆ ಯಾರ್ಯಾರು ಹೆಂಗಿರ್ಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಯಾರತ್ತ ಹೆಂಗಿರ್ಬೇಕು, ಯಾವ ಥರ ಮಾತಾಡ್ಕೊಂಡು ಬಂದಿದೆ. ಫ್ರೆಂಡ್ಶಿಪ್ಗೆ ತುಂಬ ಬೆಲೆ ಕೊಡುವಂಥ ವ್ಯಕ್ತಿ, ಏನೋ ತುಂಬ ಮರ್ಯಾದೆ ಕೊಡ್ತಾನೆ. ಅದೇ ನಿಮ್ಗೆ ಸಾಕು ಸೀಕ್ರೆಟ್ ರೀ ಸರ್. ಸರ್, ಒಂದು ಸೀಕ್ರೆಟ್ ಹೇಳ್ಬಿಡ್ತಾನೆ ಕೇಳಿ, ಅವನು ಅದ್ಭುತ ಕಲಾವಿದ. ಆ್ಯಕ್ಚುಲಿ ಮಿಮಿಕ್ರಿ ತುಂಬ ಚೆನ್ನಾಗಿ ಮಾಡ್ತಾನೆ, ಮಾಡಿಸಿಲ್ಲ. ಎಲ್ಲ ಕಲಾವಿದರು ಆ್ಯಕ್ಟ್ ಮಾಡಿ ತೋರಿಸ್ತಾನೆ ಅವನು. ಅವನ ಹತ್ರ ತುಂಬ ಇದೆ ಸ್ಟಾಕು. ಅಂದರೆ ಅವನು 10% ಅಷ್ಟೇ ತಗೊಬೋದು ಅಂತ ನನಗೆ ಅನಿಸಿಕೆ. ಅವನು ಆ್ಯಕ್ಚುಲಿ ಸ್ಟೇಜ್ ಆರ್ಟಿಸ್ಟು. ಯಾವ ಕ್ಯಾರೆಕ್ಟರ್ ಕೊಟ್ಟರು ಆ ಪಾಜಲ್ ಮಾಡ್ತಾನೆ. ಅವನ ತುಂಬ ಇದೆ, ನಾವು ತುಂಬ ಕಮ್ಮಿ ತಗೊಂಡಿದ್ದೀವಿ. ಇನ್ನು ಯಾವುದೇ ಮುಂದೆ ಡೈರೆಕ್ಟ್ರ್ಗಳು ಬರ್ತಿದೆ, ತೆಗಿರಿ ಅವ್ನ ಕೂಡ, ಬೇಕಾದ್ರೆ ತೆಗೆಸ್ಬೋದು ಅವ್ನ ಕೂಡ.